ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚಂದ್ರಗ್ರಹಣದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಸಮಯ ಮತ್ತು ಮುಕ್ತಾಯ ಜೊತೆಯಲ್ಲಿ ಯಾವ ರಾಶಿಯಲ್ಲಿ ಸಂಭವಿಸುತ್ತೆ, ಹೀಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೇನೆ. ಏನಪ್ಪ ಅಂತಂದರೆ, ಈ 2021 ನವಂಬರ್ 19 ತಾರೀಕು ಬರುವಂಥ ಈ ಒಂದು ಚಂದ್ರಗ್ರಹಣ ಒಂದು ವರ್ಷದ ಕೊನೆಯ ಚಂದ್ರಗ್ರಹಣವಾಗಿರುತ್ತದೆ. ಏನು ಅಂತಂದರೆ, ಈ ಕಾರ್ತಿಕ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ಎಂದು ನಮಗೆ ಈ ಚಂದ್ರಗ್ರಹಣ ಸಂಭವಿಸುತ್ತದೆ. ಹಾಗೆ ಯಾವ ಸಮಯದಲ್ಲಿ ಸಂಭವಿಸುತ್ತೆ ಅನ್ನೋದಾದರೆ, 19 ತಾರೀಕು ಬೆಳಿಗ್ಗೆ 11:34 ಪ್ರಾರಂಭವಾದರೆ 5:33 ಮುಕ್ತಾಯವಾಗುತ್ತದೆ. ಅಂದರೆ ದೀರ್ಘಕಾಲದ ಚಂದ್ರಗ್ರಹಣವಾಗಿರುತ್ತದೆ. ಇನ್ನೊಂದು ಏನಪ್ಪ ಅಂತಂದರೆ, ಇದು ವೃಷಭ ರಾಶಿ ಮತ್ತು ಒಂದು ಕೃತಿಕ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ಆದರೆ ಇದು ನಮ್ಮ ಭಾರತದಲ್ಲಿ ಗೋಚರವಾಗುವುದಿಲ್ಲ. ಕೆಲವೊಂದು ಪ್ರದೇಶಗಳಲ್ಲಿ ಅದು ಕಡಿಮೆ ಒಂದು ಅವಧಿಯಲ್ಲಿ ಗೋಚರವಾಗುತ್ತದೆ. ಆ ಪ್ರದೇಶ ಯಾವುದು ಅಂತ ಅಂದರೆ, ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ನವಂಬರ್ 19 ಶುಕ್ರವಾರ ನಮಗೆ ಈ ಚಂದ್ರಗ್ರಹಣ ಸಂಭವಿಸುತ್ತದೆ. ಅದು ಹುಣ್ಣಿಮೆ ಎಂದು ಸಂಭವಿಸುತ್ತದೆ. ಹಾಗೆ ಇದ್ರ ಬಗ್ಗೆ ನಿಮಗೆ ಸಮಯ ಮತ್ತು ಯಾವ ರಾಶಿಯಲ್ಲಿ ಸಂಭವಿಸುತ್ತದೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೇನೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.